आनंद ओंकार आत्मानंद साकार। नमस्कार वीक्षकरे, तमेलू निमने अच्छुमेच ओंकार नेर प्रसार कार्यक्रम के एंदिनंते प्रीति आध्यात्मीय स्वागत सुस्वागत अंतनी नानू निम दिव्यालूर बनी गुरुजीवर कार्यक्रम के स्वागत होते स्वागत बिड़ोण। श्रीयुत ख्यात ज्योतिष्यर संख्याशास्त्रज्ञर सदादेवी उपासकू वैब्रेशन गुर नमेल नेचिन अच्चुमेच श्री श्री रविशंकर गुरुजीव। गुरुजी नमस्कार, ओंकार नेर प्रसार कार्यक्रम के प्रीतिय स्वागत गुरुजी तमे। नमस्ते शंकर। गुरुजी इवत्तु सोमवार ಏನೆಲ್ಲ ವಿಶೇಷ ಮಾಹಿತಿಯನ್ನ ಹೊತ್ತು ಬಂದಿದ್ದೀರಾ ನಮ್ಮ ಸಮಸ್ತ ವೀಕ್ಷಕರಿಗೆ ನೀಡಲಿಕ್ಕಾಗಿ? ಖಂಡಿತ, ಇವತ್ತಿಂದ ಪಿತೃಪಕ್ಷಗಳ ಒಂದು ವಿಶೇಷತೆ ಆರಂಭ ಆಗ್ತಿರತಕ್ಕಂತದ್ದು. ಆ ಪಿತೃಗಳನ್ನು ನೆನೆಸಿಕೊಳ್ಳಬೇಕು ಅನ್ನತಕ್ಕಂತ ಒಂದು ಭಾವ. ಆ ಹಿರಿಯರು ಬಹುದೊಡ್ಡ ಒಂದು ಆಲದ ಮರ, ಆ ಆಲದ ಮರದಲ್ಲಿ ಆ ಒಂದು ಅಶ್ವತ್ಥ ವೃಕ್ಷದಲ್ಲಿ ನಾವು ಒಂದು ಬರಿ ಟಿಸಿಲುಗಳಷ್ಟೇ, ಒಂದು ಪುಟ್ ಪುಟ್ಟ ಚಿಗುರುಗಳು ನಾವು. ಅವರು ಹಾಕಿಕೊಟ್ಟಂತ ಸಂಪ್ರದಾಯ, ನಮ್ಮ ಮನೆಗಳಲ್ಲಿ ಇವತ್ತೇನಾದರೂ ಒಂದು ಪೂಜೆ ಮಾಡ್ತೇವೆ, ಒಂದು ಹಬ್ಬ ಮಾಡ್ಕೋತೇವೆ, ಒಂದು ಮನೆಯಲ್ಲಿ ಅರಿಶಿನದ ಶಾಸ್ತ್ರ ಮಾಡ್ಕೋತೇವೆ, ಒಂದು ಉಪನಯನ ಮಾಡ್ಕೋತೇವೆ, ಒಂದು ಮುಂಜಿ ಮಾಡ್ಕೋತೇವೆ, ಒಂದು ಅಲಂಕಾರ ಸೀರೆ ಹೀಗೆ ಉಟ್ಕೋಬೇಕು, ಸೆರಗು ಹೀಗೆ ಹಾಕ್ಕೋಬೇಕು, ಜುಬ್ಬ ಹಾಕ್ಕೊಂಡ್ರೆ ಹೀಗೆ ಹಾಕ್ಕೋಬೇಕು, ಕಚ್ಚೆ ಕಟ್ಕೊಂಡ್ರೆ ಹೀಗೆ ಕಟ್ಕೋಬೇಕು, ಪ್ಯಾಂಟ್ ಹಾಕ್ಕೊಂಡ್ರೆ ಹೀಗೆ ಇರಬೇಕು, ಹಬ್ಬದ ದಿನ ಯಾವ ಡ್ರೆಸ್ ಹಾಕಬೇಕು, ಸೂತಕದ ದಿನ ಯಾವ ಡ್ರೆಸ್ ಹಾಕ್ಕೋಬೇಕು, ಎಲ್ಲಿ ಅಳಬೇಕು, ಎಲ್ಲಿ ನಗಬೇಕು, ಕಾಲು ಹಾಕೋಬೇಕಾ ಹಾಕೋಬಾರ್ದಾ, ಹೇಗೆ ಕುಳಿತುಕೋಬೇಕು, ಊಟ ಮಾಡಬೇಕಾದ್ರೆ ಯಾವ ಕಡೆ ಇರಬೇಕು, ಕೈ ತೊಳಿಬೇಕಾದ್ರೆ ಎಲ್ಲಿ ತೊಳಿಬೇಕು, ಮಲಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಎಲ್ಲಿ ಹೋಗಬೇಕು, ಹಿತ್ತಲಲ್ಲಿ ಹೋಗಬೇಕಾ, ಮನೆ ಮುಂದಗಡೆ ತುಳಸಿ ಗಿಡ ಇಡಬೇಕಾ, ಮನೆ ಹಿಂದೆ ಇಡಬೇಕಾ, ದೇವ್ರ ಮನೆ ಹೇಗಿರಬೇಕು, ಆ ಮನೆಯಲ್ಲಿ ಯಾವ ಕಳಶ ಇಡಬೇಕು, ಕಳಶ ಇಟ್ಟರೆ ಹೇಗಿಡಬೇಕು, ಆ ಕಳಶಕ್ಕೆ ಯಾವ ಎಲೆ ಇಡಬೇಕು, ಆ ಒಂದು ದೇವರನ್ನು ಮನೆ ದೇವರನ್ನು ಹೇಗೆ ಪೂಜೆ ಮಾಡ್ಕೋಬೇಕು, ಗ್ರಾಮ ದೇವರನ್ನು ಹೇಗೆ ಪೂಜೆ ಮಾಡ್ಕೋಬೇಕು, ಕುಲದೇವರನ್ನು ಹೇಗೆ ಪೂಜೆ ಮಾಡ್ಕೋಬೇಕು, ಇತ್ಯಾದಿ ಹಲವಾರು ಒಂದು ಸಂಗಮಗಳ ಸಂಸ್ಕಾರವನ್ನು ತಿಳಿಸಿಕೊಟ್ಟಂಥವರು ನಮ್ಮ ಹಿರಿಯರು, ನಮ್ಮ ಅಜ್ಜ ಅಜ್ಜಿ ಮುತ್ತಜ್ಜ ಮುತ್ತಜ್ಜಿ ಕೋಲಜ್ಜ ಕೋಲಜ್ಜಿ ಈ ಥರ ಅವರಿಂದ ಬಂದಿರತಕ್ಕಂಥ ಒಂದು ಬಳುವಳಿ. ಇವತ್ತು ನಾವು ಒಂದು ಪುಟ್ಟ ಟಿಸಿಲಷ್ಟೇ, ಅಂತಹ ಒಂದು ಸಂಪ್ರದಾಯವನ್ನು ತಿಳಿಸಿಕೊಟ್ಟಂಥ ಸಾರಾಂಶವನ್ನು ತಿಳಿಸಿಕೊಟ್ಟಂಥ ಆ ಹಿರಿಯ ಚೇತನಗಳು ನೆಮ್ಮದಿಯಾಗಿರಲಿ, ಅವರು ಹೋದಂಥ ಊರಿನಲ್ಲಿ ತೃಪ್ತಿಯಾಗಿರಲಿ ಅಂತ ನೆನೆಸ್ಕೊಳ್ಳತಕ್ಕಂಥ ಪಕ್ಷವೇ ಪಿತೃಪಕ್ಷ, ಹಿರಿಯರ ಪಕ್ಷ, ಶ್ರಾದ್ದ ಪಕ್ಷ ಅನ್ನತಕ್ಕಂಥದ್ದು. ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು, ಸತ್ತ ಮೇಲೆ ಯಾವುದೋ ಒಂದು ಪಿತೃಲೋಕಕ್ಕೆ ಹೋಗ್ತಾನೆ, ದೇವಲೋಕಕ್ಕೆ ಹೋಗ್ತಾನೆ ಅನ್ನತಕ್ಕಂಥ ಒಂದು ನಂಬಿಕೆ ಇದೆ. ಆ ಒಂದು ಪಿತೃಗೆ ನೀವು ಕಲಿಸ್ಕೊಟ್ಟಿರೋ ಈ ಸಂಸ್ಕಾರವನ್ನು ನಾವೆಲ್ಲ ಒಗ್ಗಟ್ಟಾಗಿ ಇದ್ದು ನಿಮ್ಮನ್ನು ನೆನೆಸ್ಕೊಂಡು ಈ ಪೂಜೆ ಮಾಡ್ತಿದ್ದೇವೆ ಅಂತ ಹೇಳಿ ಒಂದು ವಿಶೇಷವಾದಂಥ ಪೂಜೆಯನ್ನು ಅವರ ಹೆಸರಿನಲ್ಲಿ ಒಂದು 10 ಜನಕ್ಕೆ ಅನ್ನದಾನವನ್ನು ಈ ಪಿತೃಪಕ್ಷಗಳ ಸಂದರ್ಭದಲ್ಲಿ ಮಾಡ್ತಕ್ಕಂಥದ್ದು. ಪಿತೃವಿನ ಹೆಸರಿನಲ್ಲಿ ಅನ್ನದಾನ ಮಾಡಿದರೆ ತುಂಬ ಒಳ್ಳೆಯದು. ಆದರೆ ಇವತ್ತಿನ ನಾಗರಿಕತೆಯ ಭರಾಟೆಯಲ್ಲಿ ಬದುಕಿರುವಾಗಲೇ ಕೊಳ್ಳಿ ಇಟ್ಟುಬಿಟ್ಟಿರ್ತೇವೆ, ಬದುಕಿರುವಾಗಲೇ ಅವ್ರಿಗೆ ಊಟ ಹಾಕಿರೋದಿಲ್ಲ, ಬದುಕಿರುವಾಗಲೇ ಆ ವಯಸ್ಸಾದವರಿಗೆ ಆ ವಿಶೇಷವಾದಂಥ ಒಂದು ಗೌರವ ಸನ್ಮಾನ ಅವರನ್ನು ಅವ್ರ ಪಾಡಿಗೆ ಅಟ್ಲೀಸ್ಟ್ ಬಿಟ್ಟಿರೋದಿಲ್ಲ. ನಿನ್ನ ಮುಖಕ್ಕೆ, ನಿನ್ನ ಯೋಗ್ಯತೆಗೆ, ನೀನೇನು ತಂದೆ, ನೀನೇನು ಮಾಡಿದೆ, ನೀನೇನು ಕೊಟ್ಟೆ, ವಾಟ್ ದಾಟ್ ನಥಿಂಗ್, ನೀನೇನೂ ಇಲ್ಲ. ಇವತ್ತೆಲ್ಲ ನೋಡಿ, ಒಂದು 20 ವರ್ಷದ ಹುಡುಗ ಒಂದು IT BT ಏನೋ ಒಂದು ಮಾಡ್ಕೋತಾರೆ, ಹೋದಂದ್ರೆ 25-30 ಸಾವಿರ ಆನ್ ದ ಸ್ಪಾಟ್ ಸ್ಯಾಲ್ರಿ, ಒಂದು 4 ವರ್ಷ ಕೆಲಸ ಮಾಡಿದಷ್ಟರಲ್ಲಿ 24-25ಕ್ಕೆಲ್ಲ ಲಕ್ಷ ಗಟ್ಟಲೆ ಸಂಬಳ. ಯಾವ ಮಟ್ಟಕ್ಕೆ ಅಹಂ ಅಹಂಕಾರ ದುರಹಂಕಾರ ಅನ್ಬೋದು. ನಮ್ಮ ಕಡೆ ಹೇಳ್ತೇವೆ, ಮದಾಹಂಕಾರ 10 ಆನೆಗಳ ಅಹಂಕಾರ ಬಂದ್ಬಿಡುತ್ತೆ. ಮದವೇರಿದ 1 ಗಜದ ಅಹಂಕಾರ ಅಂದರೆ ಮನುಷ್ಯನಿಗೆ ಪದವಿ ಪಟ್ಟ ಅನ್ನತಕ್ಕಂಥದ್ದು ಬಂದ್ಬಿಡ್ತು ಅಂದರೆ 4 ಆನೆಗಳ ಮಟ್ಟದ ಒಂದು ಅಹಂಕಾರ ಬಂದ್ಬಿಡುತ್ತೆ, 16 ಆನೆಗಳ ಅಹಂಕಾರ ತುಳಿದು ಬಿಡ್ತಾನೆ ಅಂತಕ್ಕಂಥದ್ದು. ನಾನೇ ಕಣ್ಣಾರೆ ನೋಡಿದ್ದೇನೆ, ಪುಟ್ ಪುಟ್ಟು ಹುಡುಗರು ಏನೂ ಇಲ್ಲ, ಇನ್ನೂ ಮೀಸೆ ಚಿಗ್ರಿ ಇಲ್ಲ, ಒಂದು ಸಂಸ್ಥೆ ಅಂತ ಸೇರ್ಕೋತಾರೆ. ಸಾರ್ ನಿಮ್ಮಿಂದಲೇ ಎಲ್ಲ ಕಲಿಯೋದು, ಸಾರ್ ನೀವೇ ನಮ್ಮ ಗುರುಗಳು ಸಾರ್, 4 ವರ್ಷದಲ್ಲಿ ಒಂದು ಪೊಸಿಷನ್ ಒಂದು ಇದು ಅಂತ ಆಗಿದ ತಕ್ಷಣ, ಆ ರಭಸ ಆ ಕಾರು ಆ ದುಡ್ಡು ನೋಡಿದ ತಕ್ಷಣ ಐ ಕ್ಯಾನ್ ಬೈ ಯು ಮ್ಯಾನ್ ಅಂತಾರೆ. ಆಗಿಬಿಟ್ಟಿದೆ ತಂದೆ ತಾಯಿಯನ್ನು, ಐ ಡೋಂಟ್ ನೀಡ್ ಯು, ಗೆಟ್ ಔಟ್,
ನಾವು ಹೋಗ್ತೇವೆ ನೀವು ಬೇಡ ಏನು ಕೊಟ್ರಿ. ಒಬ್ಬ ಯುವಕ ಫಾರಿನ್ಗೆ ಹೋಗ್ತಾನೆ, ತುಂಬ ನಮ್ಮ ಜೊತೆಲಿದ್ದಂಥ ಹುಡುಗ, ಅವನಿಗೆ ಇಲ್ಲಿ ಏನೂ ಇರಲಿಲ್ಲ. ಇಲ್ಲಿನ ನೆಲ ಜಲ ತಾಯಿಯ ಒಂದು ಸಹಯೋಗದಿಂದ ಅಡಮಾನ ಒಡವೆಗಳನ್ನು ಇಟ್ಟು ಪರದೇಶಕ್ಕೆ ಕಳಿಸ್ತಾಳೆ. ಹೋಗಿ ಮೊದಲನೇ ವರ್ಷಕ್ಕೆ ವಾಪಸ್ ಬಂದಾಗ ಕೇಳಿದ್ರೆ ಏನಪ್ಪ ಅಂದರೆ, ವಾಟ್ ಬ್ಲಡಿ ಇಂಡಿಯಾ ಮ್ಯಾನ್ ಅನ್ನೋ ಒಂದು ಮಾತು ದಂಗಾಗಿ ಬಿಟ್ಟಿದ್ದೆ. ಎರಡನೇ ಬಾರಿ ಬರೋ ಅಷ್ಟರಲ್ಲಿ ತಾಯಿನ ಒಂದು ಬೈಲಿಕ್ಕೆ ಶುರು ಹಚ್ಕೊಬಿಟ್ಟಿದ್ದ. ಮೂರನೇ ಬರೋ ಅಷ್ಟರಲ್ಲಿ ಯಾರೋ ಬಿಳಿ ಹುಡುಗಿನ ಕಟ್ಕೊಂಡು ಜೊತೆಲಿ ಕರ್ಕೊಬಂದಿದ್ದ. ನಾಲ್ಕನೇ ಬಾರಿಗೆ ಚಿತ್ರಾನ್ನ ಆಗಿಬಿಟ್ಟಿದ್ದ. ಆ ದೇಶ ಒದ್ದೋಡಿಸಿತ್ತು, ಆ ದೇಶಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಕ್ಕೆ. ಹೀಗಿರುತ್ತೆ, ತುಂಬ ಸ್ಪೀಡ್ ಅಂದರೆ ಬೀಳ್ತಕ್ಕಂಥದ್ದೆ. ಅದರಲ್ಲೂ ಇವತ್ತು ವಿಶ್ವ ಹಿರಿಯರ ನಾಗರಿಕ ದಿನ ಕೂಡ ನೋಡಿ ಎಷ್ಟು ಕಾಕತಾಳೀಯವಾಗಿ. ಆ ಪಿತೃಗಳು ಅಂದರೆ ಹಿರಿಯರು, ಅದುವೇ ಒಂದು ಹಿರಿಯ ವಿಶ್ವ ಹಿರಿಯರ ನಾಗರಿಕ ದಿನ. ಇದ್ರ ಬಗ್ಗೆ ಕೂಡ ಇನ್ನಷ್ಟು ಮಾಹಿತಿ ಕೊಡ್ತೇನೆ ಮುಂದಿನ ಭಾಗದಲ್ಲಿ, ಕಾದು ನೋಡಿ. ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ ಅಂತ ಹೇಳ್ತಾ ಈಗ ಮೊದಲನೇ ಕರೆಯನ್ನ ಯಾರು ಎಲ್ಲಿಂದ ಮಾಡಿದ್ದಾರೆ ಕೇಳ್ಬಿಡೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ, ಯಾರು ಮಾತಾಡ್ತಿರೋದ್ಮ? ನಾನು ಮಂಜುಳಾ ಅಂತ ಮೇಡಮ್. ನಾನು ಇಂದಿರಾ ಅವ್ರ ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಯಜಮಾನ್ರ ಬಗ್ಗೆ ಕೇಳ್ಬೇಕಿತ್ತು. ಆಹಾ, ಮಂಜುಳಾ ಅವರೇ, ಅವ್ರ ಹೆಸರನ್ನ ಹೇಳಿ. ಅವ್ರ ಶ್ರೀಧರ್ ಅಂತ ಅವ್ರ ಹೆಸರು. ಹುಟ್ಟಿದ ದಿನಾಂಕ? 22/8/68. ಸಮಯ? ಸಮಯ ಗುರುವಾರ ಸಂಜೆ 5:30-5:45 ಒಳಗಡೆ ಮೇಡಮ್. 1-12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಮಂಜುಳಾ ಅವರ. ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಗುರುಜಿ, ನನ್ನ ಪುಣ್ಯ ಗುರುಜಿ ನಿಮ್ಮ ಹತ್ರ ಮಾತಾಡ್ತಿರೋದು. ಹಾಗೆಲ್ಲ ಏನು ಅನ್ಕೋಬೇಡಿ, ನಿಮ್ಮಲ್ಲೂ ಶಕ್ತಿ ಇದೆ. ಅವೆಲ್ಲ ನಮ್ಮ ಭ್ರಮ ಅಷ್ಟೆ, ಏನೋ ಆಗ್ಬಿಡುತ್ತೆ, ಎಲ್ಲ ಕಳ್ಕೊಬಿಟ್ಟಿದೀವಿ. ಅರೆ, ನಾವೇ ಇರೋದಿಲ್ಲ, ಪಡೆದುಕೊಳ್ಳಲು ಏನನ್ನೂ ತರಲಿಲ್ಲ, ಇಟ್ಟುಕೊಳ್ಳಲು ಆಗುವುದಿಲ್ಲ, ಇಟ್ಟುಕೊಂಡರೂ ನಾವೂ ಇರುವುದಿಲ್ಲ, ಹೋಗಲೇಬೇಕು. ಕಿರೀಟ ಇಟ್ಕೊಂಡ್ರು, ಎಂಥ ದೊಡ್ಡ CM ಪೋಸ್ಟ್ ಇಟ್ಕೊಂಡ್ರು, PM ಪೋಸ್ಟ್ ಇಟ್ಕೊಂಡ್ರು, ರಾಷ್ಟ್ರಪತಿ ಪೋಸ್ಟ್ ಇಟ್ಕೊಂಡ್ರು, ಬಿಲ್ ಗೇಟ್ಸ್ ಮಟ್ಟದ ದುಡ್ಡು ಇದ್ದರೂ ಹೋಗಲೇಬೇಕು, ಇಲ್ಲ ಅಂದರೂ ಹೋಗಬೇಕು ಅಷ್ಟೆ. ಇದ್ದರೂ ಇಲ್ಲದ ಹಾಗೆ ಬದುಕುವ ರೀತಿ ಇದೆಯಲ್ಲ, ಅದೊಂದು ಅದ್ಭುತ. ಇಲ್ಲಿ ಇನ್ನೇನೂ ಇಲ್ಲ, ಉದ್ಯೋಗ, ಭೂಮಿ, ಹಣಕಾಸು ಈ ಮೂರು ಕೊತ್ತು, ದಾಂಪತ್ಯ ಈ ಮೂರರ ಅಪಶ್ರುತಿಯಿಂದ ದಾಂಪತ್ಯದಲ್ಲೂ ಯಾಕೋ ಏನೂ ರಾಗ ಇಲ್ಲ ಗುರುಗಳೇ, ಸಾಕಾಗ್ಬಿಟ್ಟಿದೆ. 15 ವರ್ಷದಿಂದ ಏನೇನೋ ಮಾಡ್ತಿದ್ದಾರೆ, ಯಾವುದರಲ್ಲೂ ಬೆಳವಣಿಗೆ ಆಗ್ತಿಲ್ಲ, ಏನರಲ್ಲೂ ಚೆನ್ನಾಗಿಲ್ಲ. ಹೀಗೆ ಇದ್ರೆ ಹೇಗೆ ಗುರುಗಳೇ ಅನ್ನೋ ಒಂದು ಆತಂಕಕ್ಕೆ ಒಳಗಾಗಿ ಕರೆ ಮಾಡಿದ್ದೀರಾ, ಹೌದಾ ಅಲ್ವಾ? ಹೌದು ಗುರುಜಿ, ಹೌದು. ಉದ್ಯೋಗ ಯಾವ್ದ್ರಲ್ಲಿ ಸ್ಥಿರತೆ ಇಲ್ಲ ಗುರುಜಿ, ಯಾವ್ದಾದ್ರೂ ಒಂದು ಉದ್ಯೋಗ ಮಾಡ್ಬೇಕು, ಅವ್ರ ಸ್ವಂತ ಉದ್ಯೋಗ ಅಂತ ಹೇಳ್ತಾ ಇದಾರೆ. ಲಗ್ನಾಧಿಪತಿ ಕೆಟ್ಟು ಬಿಟ್ಟಿದ್ದಾನೆ, ಸ್ವಂತವಾಗಿ ಮಾಡಿದ್ರೆ ಮುಳುಗದ ಅಂತಾನೆ. ಮಾಡುವ ಹಾಗಿಲ್ಲ, ಎಲ್ಲಾದ್ರೂ ಕೆಲಸಕ್ಕೆ ಹೋಗ್ಬೇಕಷ್ಟೆಮ್ಮ. ಲಗ್ನಾಧಿಪತಿಗೆ ಬಲವಿಲ್ಲ ಅಂದ್ರೆ ನಮ್ಮನೆ ತುಪ್ಪನೇ ಕೆಟ್ಟಿದೆ ಅಂತ. ಅದನ್ನ ತಗೊಂಡೋಗಿ ಎಲ್ಲಿ ಹಾಕಿದ್ರು, ಯಾವ ಅಡಿಗೆಗೆ ಹಾಕಿದ್ರು ಕೆಟ್ಟು ಹೋಗುತ್ತೆ ಅಂತಕ್ಕಂಥದ್ದು. ತುಪ್ಪದ ರುಚಿ ನೋಡಿದಿರೋನ್ ತಿನ್ನಿಸ್ಬೇಕೇ ವಿನಃ, ತುಪ್ಪದ ರುಚಿ ಗೊತ್ತಿರೋನಿಗೆ ಹಾಕ್ದ ಅಂದ್ರೆ ಇರೋ ಬರೋ ಅಡಿಗೆ ಎಲ್ಲ ತೆಗೆದು ಪಕ್ಕ ಕೆಟ್ಟುಬಿಡ್ತಾರೆ ಅಂತಕ್ಕಂಥದ್ದು. ಇವ್ರಿಗೆ ಅಷ್ಟು ಬುದ್ಧಿವಂತಿಕೆ ಇಲ್ಲ ತಾಯಿ, ಸುಮ್ಮನೆ ಮಾತಾಡ್ತಾನೆ, ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಅದು ಗೊತ್ತು ಇದು ಗೊತ್ತು. ನೋ, ಹಿ ಕೆನಾಟ್ ಕಂಟ್ರೋಲ್. ಅವನ ಕೈಯಲ್ಲಿ ಅಷ್ಟೊಂದು ದೊಡ್ಡ ತಾಕತ್ತು ಶಕ್ತಿ ಇಲ್ಲ, ಹೌದೋ ಅಲ್ವೋ? ಹೌದು ಗುರುಜಿ, ನಾನು ಹೋಗ್ಲಿಕ್ಕೆ, ನನಗೆ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಗುರುಜಿ, ನನಗೆ ರಕ್ತದ ಸಮಸ್ಯೆ ಇದೆ. ನಾನು ಆಗಲೇ ಹೇಳಿದೆ, ದಾಂಪತ್ಯಕ್ಕೂ ಕುತ್ತು ಅಂತಕ್ಕಂಥದ್ದು ನೋಡಿ, ಬಲವಿರುವುದು ಸಪ್ತಮಾಧಿಪತಿ ಸ್ಟ್ರಾಂಗ್ ಇದೆ ಜಾತಕದಲ್ಲಿ. ನಿಮ್ಮ ಹೆಸರಲ್ಲಿ ಬೇಕಾದ್ರೆ ಏನಾದರೂ ಮಾಡ್ಬೋದು, ಅದು ನೀವು ಮುಂದಕ್ಕೆ ನಿಂತ್ಕೊಂಡ್ರೆ. ಈತನೊಬ್ಬನೇ ಹೋಗ್ತೀನಿ, ರಥಾನ ಎಳಿತೀನಿ ಅಂದರೆ ಮುಳುಗದ ಅನ್ನತಕ್ಕಂಥದ್ದು, ಇಲ್ಲ ಕೆಲಸಕ್ಕೆ ಹೋಗ್ಬೇಕಷ್ಟೆ. ಏನೋ ಶಿವಯ್ಯ ಏನೋ ಕೊಟ್ಟ, ಯಾಕಂದರೆ ನವಾಂಶದಲ್ಲೂ ಆತನಿಗೆ ನೀಚವೇ ವಕ್ರವೇ. ದುಡಿದಿದ್ದೆಲ್ಲ ಇನ್ನೊಂದಕ್ಕೆ, ದುಡಿಯುವುದೆಲ್ಲ ಏನಾದರೂ ಸಮಸ್ಯೆಗೆ ಬರೋದು. 10,000 ಅಂದರೆ ಖರ್ಚು 20,000 ರೆಡಿ ಇರುತ್ತೆ, ಒದ್ದಾಡಬೇಕು. ಸಾಲದ ಬಾಧೆ, ಆರೋಗ್ಯ ಬಾಧೆ, ಕುಟುಂಬ ಬಾಧೆ, ಮನೆ ಬಾಧೆ, ಭೂಮಿ ಬಾಧೆ, ಕಷ್ಟವೇ ತಾಯಿ. ಆದಷ್ಟು ಪ್ರತಿ ತಿಂಗಳ ಒಂದು ಶನಿವಾರ ಆದರೂ ಎಳ್ಳು ಬೆರೆಸಿದ ಚಿತ್ರಾನ್ನವನ್ನು ಮಾಡಿಬಿಟ್ಟು ಮನೆಯಲ್ಲಿ ಒಂದು ಜೋಡಿ 7 ಇಂಚಿನ ದೀಪವನ್ನು ಹಚ್ಚಬೇಕಾಗುತ್ತೆ. ಒಂದು 7 ಜನಕ್ಕೆ ಎಳ್ಳು ಬೆರೆಸಿದ ಚಿತ್ರಾನ್ನವನ್ನು ತಿಂಗಳ ಒಂದು ಶನಿವಾರ ಮನೆಯಲ್ಲಿ ಮಾಡಿ ಹೋಗ್ಬಿಟ್ಟು ಹನುಮಾನ್ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಯಾರಿಗಾದರೂ ಹಂಚ್ತಾ ಬನ್ನಿ. ತುಂಬ ಒಳ್ಳೇದಾಗ್ತಕ್ಕಂಥದ್ದು ಈ ಸಮಸ್ಯೆಯಿಂದ ಹೊರಗಡೆ ಬರ್ತಕ್ಕಂಥದ್ದು. ಇರಲಿ ವೀಕ್ಷಕರೇ, ಇವತ್ತಿನ ರಾಶಿ ಭವಿಷ್ಯಕ್ಕೆ ಬಂದ್ಬಿಡೋಣ. ನಂದನ ನಾಮ ಸಂವತ್ಸರ, ದಕ್ಷಿಣಾಯನ, ಕೃಷ್ಣ ಪಕ್ಷದ ಒಂದು ಪ್ರಥಮೆ, ಸೋಮವಾರದ ರೇವತಿ ನಕ್ಷತ್ರ, ಧ್ರುವಯೋಗ, ಕೌಲವಕರಣ.
ಈ ಒಂದು ಮೇಷ ರಾಶಿಗೆ ಚಂದ್ರ ಬಂದು ಬುಧನ ನಕ್ಷತ್ರದಲ್ಲಿ 12ನೇ ಮನೆಯಲ್ಲಿದ್ದಾನೆ ಆ ಬುಧ ಸ್ಟ್ರಾಂಗ್ ಆಗಿದ್ದಾನೆ ಒಡ ಹುಟ್ಟಿದವರ ಜೊತೆ ಏನಾದರೂ ವಾದ ವಿವಾದಗಳಿದ್ದರೆ ಉಲ್ಪಣಿಸುತ್ತೆ ಒಡ ಹುಟ್ಟಿದವರ ಜೊತೆ ವ್ಯಾಪಾರ ವ್ಯವಹಾರ ಮಾಡಿದರೆ ಯಾಕೋ ಕೊಡಲ್ಲ ಹೋಗೋ ಮಾಡ್ತೀನಿ ಹೋಗೋ ಅಂತ ಅವರೇ ನಿಮ್ಮನ್ನು ಏನೋ ತೊಳೆದಂಥ ಭಾವ ಪಾಲುದಾರಿಕೆಯಲ್ಲಿ ದಿಢೀ ದುಡ್ಡು ವ್ಯವಹಾರ ಷೇರು ಮಾರುಕಟ್ಟೆ ವಿದ್ಯಾರ್ಥಿಗಳು ಏನೋ ಒಂದು ತುಂಬ ಈ ಟೆಕ್ನಿಕಲ್ ಲೈನಲ್ಲಿ ಇರ್ತಕ್ಕಂಥವ್ರಿಗೆ ಏನಾದರೂ ಕೆಲಸಗಳಿಗೆ ಪ್ರಯತ್ನ ಮಾಡ್ತಿದ್ರೆ ಕಂಪ್ಯೂಟರ್ ಲೈನ್ಸಲ್ಲಿ ಮಾಡ್ತಿರ್ತಕ್ಕಂಥವ್ರಿಗೆ ಯಾಕೋ ಒಂದು ಚೂರು ಹಿಂಜರಿಕೆ ಆಗುತ್ತೆ ಏನೋ ಇವತ್ತು ಒಂಥರ ಗಾಬರಿ ಪಡ್ತಕ್ಕಂಥದ್ದು ಆತಂಕಕ್ಕೊಳಗಾಗ್ತಕ್ಕಂಥದ್ದು ತಾಯಿಗೆ ಏನಾದರೂ ನರದೌರ್ಬಲ್ಯ ಸಮಸ್ಯೆಗಳಿದ್ದರೆ ಮಂಡಿ ನೋವು ಸೊಂಟ ನೋವು ಭುಜ ನೋವು ಏನಾದರೂ ಇದ್ದರೆ ಉಲ್ಪಣಿಸ್ತಕ್ಕಂಥದ್ದು ಆಗಿಬಿಡುತ್ತೆ ಎಚ್ಚರಿಕೆ ವೃಷಭ ರಾಶಿ ವಿಶೇಷ ಧನಲಾಭ ವೃದ್ಧಿ ಪಂಚಮದ ಸೂರ್ಯ ಬುಧ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ಹಾಲು ಹಣ್ಣು ಹೆಣ್ಣಿಗೆ ಸಂಬಂಧಪಟ್ಟಂಥ ವ್ಯಾಪಾರ ಪೇಂಟಿಂಗ್ ಸಂಬಂಧಪಟ್ಟಂಥ ವ್ಯಾಪಾರ ಬಣ್ಣಗಳ ವ್ಯಾಪಾರ ಒಂದು ಪುಟ್ ಪುಟ್ಟ ಆಟಿಕೆಗಳನ್ನು ಗಿಫ್ಟ್ ಐಟಮ್ಸನ್ನು ಮಾಡಿ ಮಾರ್ತಕ್ಕಂಥ ಕರಕುಶಲ ವಸ್ತುಗಳ ವ್ಯಾಪಾರ ವ್ಯವಹಾರದಲ್ಲಿರ್ತಕ್ಕಂಥವರಿಗೂ ವೃದ್ಧಿ ಮಿಥುನ ರಾಶಿ ವಿಶೇಷವಾದಂಥ ಧನಪ್ರಾಪ್ತಿ ವಿದ್ಯಾಪ್ರಾಪ್ತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅದರಲ್ಲೂ ಯು ಪಿ ಎಸ್ ಸಿ ಐ ಇ ಎಸ್ ಐ ಪಿ ಎಸ್ ಕೆ ಎಸ್ ಕೆ ಪಿ ಎಸ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಫೈನಾನ್ಷಿಯಲ್ ಎಕ್ಸಾಮ್ಸ್ ಚಾರ್ಟರ್ಡ್ ಅಕೌಂಟೆನ್ಸಿ ಐ ಸಿ ಡಬ್ಲ್ಯೂ ಎ ಐ ಎಫ್ ಎ ಈ ಥರದ್ದು ಏನಾದರೂ ಒಂದು ಎಜುಕೇಷನ್ ಮಾಡಬೇಕು ಇಲ್ಲ ಫಾರಿನ್ಗೆ ಹೋಗಿ ಸೆಟ್ಲ್ ಆಗಬೇಕು ಫಾರಿನ್ ಒಂದು ವೀಸಾ ಒಂದು ಪ್ರಾಸೆಸ್ಗೆ ಏನಾದರೂ ಒಂದು ಕೆಲವೊಂದು ಎಕ್ಸಾಮ್ಸ್ ಇರುತ್ತೆ ಅದಕ್ಕೇನಾದರೂ ಬರೀತಕ್ಕಂಥದ್ದು ಎಸ್ ಯು ಕ್ಯಾನ್ ಗೋ ಥ್ರೂ ದ್ಯಾಟ್ ತುಂಬ ವಿಶೇಷ ದಿನ ಕಟಕರಾಶಿಗೂ ವಿಶೇಷವೇ ಆದರೆ ತಂದೆಗೆ ಸಂಬಂಧಪಟ್ಟಂಥ ಹಣಕಾಸು ಸಮಸ್ಯೆಗಳು ಏನಾದರೂ ಇದ್ದರೆ ಉಲ್ಪಣಿಸ್ತಕ್ಕಂಥದ್ದಾಗುತ್ತೆ ಅವರು ಮಾಡಿಟ್ಟಿರುವ ಸಾಲಕ್ಕೆ ನೀವು ಒದ್ದಾಡಬೇಕಾಗುತ್ತೆ ಅದನ್ನು ಎಲ್ಲರೂ ಹಂಚ್ಕೊಳ್ಳೋಣ ಅಂದರೆ ಒಡ ಹುಟ್ಟಿದವರು ಒಪ್ಪುವುದಿಲ್ಲ ನೀನೇ ನೋಡ್ಕೊಪ್ಪ ಯಾವುದೋ ಜಮೀನು ತಗಾದೆ ಇದೆ ನೀವು ಓಡಾಡಿ ಎಲ್ಲ ರೆಡಿ ಮಾಡಿದರೆ ಬರ್ತಾರೆ ಎಲ್ಲರೂ ಬಂದು ನಮಗೂ ಪಾಲು ಹಂಚು ಖರ್ಚನ್ನ ಹಂಚ್ಕೊಳ್ರೋ ಅದೆಲ್ಲ ನಮಗೆ ಗೊತ್ತಿಲ್ಲ ಇಲ್ಲ ಅಂದರೆ ನಾವು ಕೇಸ್ ಹಾಕ್ತೀವಿ ಈ ಥರದ್ದು ಒಂದು ಯಾವುದೋ ಒಂದು ಕುಟುಂಬ ವ್ಯಾಜ್ಯ ಒಂದು ಉಲ್ಪಣಿಸ್ತಕ್ಕಂಥದ್ದು ಆಗುತ್ತೆ ಒಡ ಹುಟ್ಟಿದವರಿಂದ ಎಚ್ಚರಿಕೆ ಸಿಂಹ ರಾಶಿ ಸ್ವಲ್ಪ ದುಡ್ಡು ಕಳ್ಕೊಳ್ಳೋದು ಪರ್ಸಲ್ಲಿಟ್ಟು ಮರೆತು ಬಿಡೋದು ಮೊಬೈಲ್ ಎಲ್ಲೋ ಇಟ್ಟು ಮರೆತು ಬಿಡೋದು ಕೀಸ್ ಎಲ್ಲೋ ಇಟ್ಟು ಮರೆತು ಬಿಡೋದು ಗಾಬರಿ ಪಡೋದು ಆತಂಕ ಪಡೋದು 10 ರೂಪಾಯಿನ ಐಟಮ್ಗೆ 20 ರೂಪಾಯಿ ಕೊಟ್ಬಿಟ್ಟು ಅಯ್ಯೋ ನಾನು ಮೋಸ ಹೋಗ್ಬಿಟ್ಟೆ ಅಂದ್ಕೊಳ್ಳೋದು ಈ ಥರ ಏನೋ ಒಂದು ದುಡ್ಡು ಕಾಸಿನ ವಿಚಾರದಲ್ಲೂ ಮರವಿನ ವಿಚಾರದಲ್ಲೂ ಏನಾದರೂ ಒಂದು ಎಡವಟ್ಟು ಮಾಡಿಕೊಳ್ಳೋ ದಿನ ಕನ್ಯಾ ರಾಶಿಯವರು ವ್ಯಾಪಾರ ಒಪ್ಪಂದ ಕೊಡೋದು ತಗೊಳ್ಳೋದ್ರಲ್ಲಿ ಸ್ವಲ್ಪ ಎದುರುಗಡೆಯವರ ಕೈ ಮೇಲಾಗ್ತಕ್ಕಂಥ ಒಂದು ಭಾವವಾದರೂ ಕೂಡ ತುಂಬ ಬುದ್ಧಿವಂತಿಕೆಯಿಂದ ಯಾರದೋ ಚಾಟಿ ಯಾರದೋ ಬುಗುರಿ ನೀವೇ ಆಡಿಸ್ತಕ್ಕಂಥ ಒಂದು ಪ್ರಭಾವಕ್ಕೆ ಒಳಗಾಗ್ತಕ್ಕಂಥ ಭಾವವೂ ಇರತಕ್ಕಂಥ ದಿನ ತುಲಾರಾಶಿ ಸ್ವಲ್ಪ ಅತಿ ಬುದ್ಧಿವಂತಿಕೆಯಿಂದ ಮಾಡತಕ್ಕಂಥ ಬಡ್ಡಿ ವ್ಯಾಪಾರ ಅತಿ ದುರಾಸೆಯಿಂದ ಹಣ ಸಂಪಾದನೆಯ ಒಂದು ಯೋಚನೆಯಲ್ಲಿರ್ತಕ್ಕಂಥವ್ರಿಗೆ ಬೆದರಿಸಿ ಹಣ ಮಾಡಬೇಕು ತಂತ್ರಗಾರಿಕೆಯಿಂದ ಹಣ ಮಾಡಬೇಕು ಅನ್ನೋರಿಗೆ ಸ್ವಲ್ಪ ಲಾಭವಾದರೂ ಕೂಡ ಬಡದಾಕೊಳ್ತೀರಾ ಉದ್ಯೋಗ ನಷ್ಟ ಮೇಲಾಧಿಕಾರಿಗಳಿಂದ ಬೈಗುಳ ದಿಢೀರಂತ ಸಸ್ಪೆಂಡ್ ಆಗ್ತಕ್ಕಂಥ ದೋಷ ಕೂಡ ಇದೆ ಎಚ್ಚರಿಕೆ ವೃಶ್ಚಿಕ ರಾಶಿ ಲಾಭಾಧಿಪತಿಯ ಪ್ರಭಾವದಲ್ಲಿ ಆ ಚಂದ್ರ ಪಂಚಮದಲ್ಲಿರುವುದರಿಂದ ಪುತ್ರ ಸಂತಾನ ಅಪೇಕ್ಷೆ ಇದ್ದರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡಬೇಕು ಬಿಸ್ನೆಸ್ ಟೈಅಪ್ ಮಾಡ್ಕೋಬೇಕು ಯಾವುದೋ ಒಂದು ಲಾಟ್ರಿ ಶೇರ್ಸು ಸ್ಟಾಕ್ ಮಾರ್ಕೆಟ್ಟು ಜೂಜು ಸಟ್ಟ ಬಾಜಿ ಇವುಗಳಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಇನ್ವೆಸ್ಟ್ಮೆಂಟ್ ಮಾಡಿದರೆ ಸಣ್ಣ ಪುಟ್ಟದಾಗಿ ದುಡ್ಡು ಬರ್ತಕ್ಕಂಥದ್ದು ಆದರೂ ಯಾವಾಗಲೂ ಹೇಳ್ತೇನೆ ಈ ಒಂದು ಹಣ ದ್ವಿಗುಣಗೊಳಿಸ್ಬಿಟ್ಕೊಡ್ತೇವೆ 3 ವರ್ಷದಲ್ಲಿ ಡಬಲ್ ಆಗುತ್ತೆ 4 ವರ್ಷದಲ್ಲಿ ಡಬಲ್ ಆಗುತ್ತೆ ಖಂಡಿತ ನಂಬೇಡಿ ಅಂತ ಸಂಸ್ಥೆಗಳು ಮುಳುಗಿಸೋದೆ ಸರ್ಕಾರವೇ ಭಯ ಬೀಳುತ್ತೆ 7 ವರ್ಷಕ್ಕೆ ನಿಮ್ಮ ದುಡ್ಡು ಡಬಲ್ ಕೊಡ್ತೀವಿ ಅಂದರೆ ಅವರೇ 10 ಬಾರಿ ಯೋಚನೆ ಮಾಡಿ ಸ್ಕೀಮ್ಸ್ ಬಿಟ್ಟಿರ್ತಾರೆ ಇಂದಿರಾ ವಿಕಾಸ್ ಪತ್ರ ಅಂತೆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಂತೆ ಅದಕ್ಕೆ 108 ಇದಾವೆ ತೊಂದರೆಗಳು ಬೇರೆ ಇನ್ನೇನೋ ಹೇಳ್ತಾನೆ ಅಂದರೆ ಅವನು ಖಂಡಿತ ದೇರ್ ಆರ್ ಸೋ ಮೆನಿ ರೂಲ್ಸ್ ಇದೆ ಅವನು 75ನ 80 ಭಾಗ ನಮ್ಮ ಹತ್ರ ತೊಗೊಳ್ಳೋ ದುಡ್ಡು ತೊಗೊಂಡೋಗಿ ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟು ಮಿಕ್ಕ ದುಡ್ಡಲ್ಲಿ ಅವ್ನು ರೊಟೇಷನ್ ಮಾಡಬೇಕು ಅದು ಆಗದ ಮಾತು 20 ರೂಪಾಯಲ್ಲಿ ಅವನು ನಿಮ್ಮ 100 ರೂಪಾಯಿನ 200 ರೂಪಾಯಿ ಮಾಡ್ತೀನಿ ಅಂದರೆ ಆಗೋದೇ ಇಲ್ಲ ಸೊ ಅಲ್ಲೆಲ್ಲೋ ಮುಳುಗಿಸ್ತಕ್ಕಂಥದ್ದು ಎಚ್ಚರಿಕೆ ಸೊ ವೃಶ್ಚಿಕ ರಾಶಿಯವರು ಅಂಥ ಒಂದು ಇನ್ವೆಸ್ಟ್ಮೆಂಟು ವ್ಯವಹಾರ ಹಣಕಾಸು ಅಂತ ಸ್ವಲ್ಪ ವ್ಯವಹಾರ ಮಾಡಬೇಕಾದ್ರೆ ಇವತ್ತು ಬುದ್ಧಿವಂತಿಕೆಯಿಂದ ಹೆಜ್ಜೆ ಇಡಿ ಒಳ್ಳೇದಾಗ್ತಕ್ಕಂಥದ್ದು ವೀಕ್ಷಕರೇ ನೀವು ಕೂಡ ಕರೆ ಮಾಡಬಹುದು ಗುರುಜಿಯವರ ಹತ್ರ ಮಾತಾಡಬಹುದು ಈಗ ಯಾರು ಕರೆ ಮಾಡಿದ್ದಾರೆ ನೋಡೋಣವಾ ಹಲೋ ನಮಸ್ತೆ ಹಲೋ ಹಲೋ ನಮಸ್ತೆ ಯಾರು ಮಾತಾಡ್ತಿರೋದು ಸರ್ ಸುರೇಶ್ ಮಾತಾಡ್ತಾನೆ
ಸುರೇಶ್ವರ್ ಯಾರ ಬಗ್ಗೆ ಕೇಳಬೇಕಿತ್ತು? ನಾನು ಸಂದೇಶ್ ನಮ್ಮ ಮಗನ ಬಗ್ಗೆ ಕೇಳಬೇಕಾದ್ರೆ. ಅವ್ರ ಹೆಸರು ಸಂದೇಶ್. ಹುಟ್ಟಿದ ದಿನಾಂಕ 4/5 1998. ಸಮಯ 11:30. ಒಂದರಿಂದ ಹನ್ನೆರಡರೊಳಗೆ ಒಂದು ಸಂಖ್ಯೆಯನ್ನ ಹೇಳಿ. 8. ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಶಂಕರ. ನಮಸ್ತೆ. ನಮಸ್ತೆ. ಏನ್ ಮಗನ ಒಂದು ವಿದ್ಯಾಭ್ಯಾಸದ ಬಗ್ಗೆ ಯೋಚನೆಯೋ? ಹೌದ್ರಿ. ಮಗ ಸ್ವಲ್ಪ ಯಾಕೋ ಕಾನ್ಸಂಟ್ರೇಷನ್ ಕಡಿಮೆ, ಬೆಳಿಗ್ಗೆ ಎದ್ದೋಳೋದು ಸ್ವಲ್ಪ ಕಡಿಮೆ, ಏನಾದರೂ ಹೇಳಿದ್ರೆ ಚಿಕ್ಕದಾಗಿ ಮನಸ್ಕೋತಾನೆ, ಸೈಲೆಂಟಾಗಿ ಎದ್ದುಬಿಡ್ತಾನೆ, ಮುಗುಮ್ಮಾಗಿ ಎದ್ದುಬಿಡ್ತಾನೆ. ಸ್ವಲ್ಪ ಯಾಕೋ ಈಗೀಗ ಅವನಿದೆ ಒಂದು ಮಾತು ರೀತಿ ನಡ್ಕೊಳ್ಳೋದು ಎಲ್ಲವೂ ಒಂದು ಪುಟ್ ಪುಟ್ಟದಾಗಿ ಬದಲಾವಣೆ ಆಗ್ತಿದೆ. ಎದುರಿಸಿ ಮಾತಾಡ್ತಾನೆ, ಸ್ವಲ್ಪ ಜಗಳಗಂಟ ಆಗ್ತಿದ್ದಾನೆ, ಸ್ವಲ್ಪ ಆಟಗಳ ಮೇಲೆ ತುಂಬ ಹೆಚ್ಚಾಗಿ ಗಮನ, ಅದರಲ್ಲೂ ಕೂಡ ಒಂದು ಸಮಯ ತುಂಬ ಸುಸ್ತು ಅಂತಾನೆ. ಸೊ ಒಂದು ಕಡೆ ಕುತ್ಕೊಳ್ಳೋದಿಲ್ಲ, ಓದು ಅಂದರೆ ಅವನಿಗೆ ಮೈಂಡ್ ಒಂದು ಕಡೆ ಸ್ಟಿಕಿ ಆಗೋದಿಲ್ಲ. ಹೀಗೆ ಇದ್ರೆ ಮುಂದಕ್ಕೇನು ಅನ್ನತಕ್ಕಂಥ ಆಲೋಚನೆಯೋ? ಹೌದ್ರಿ. ಸರಿ ನೋಡಿ, ಯೋಚನೆ ಏನು ಮಾಡಬೇಡಿ. ಚಂದ್ರ ವಿಶೇಷವಾಗಿ ಆಶ್ಲೇಷ ನಕ್ಷತ್ರ
ಕ್ಷೇತ್ರದಲ್ಲಿದ್ದಾನೆ. ನಿಮ್ಮ ಹುಡುಗನ ಜಾತಕದಲ್ಲಿ ವಿಶೇಷವಾಗಿ ಬುಧ ಬಂದು ಮೀನ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಯಾವಾಗ ಮೀನ ರಾಶಿಯಲ್ಲಿ ಬುಧ ಇರ್ತಾನೋ ಹೀಗೆ 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 ನಮ್ಮ ಉಪೇಂದ್ರ ಅವ್ರ ಕಣ್ಣುಗಳ ಥರ ಕಟ 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 ಅಂತ ಆಡೋ ಥರ ಒಂದು ಕಡೆ ನಿಂತ್ಕೊಳ್ಳಲ್ಲ ಮನಸ್ಸು. ಇದು ಮಾಡಬೇಕು, ಕಂಪ್ಯೂಟರ್ ನೋಡಿದ್ರೆ ಇಷ್ಟ, ಗೇಮ್ಸ್ ನೋಡಿದ್ರು ಇಷ್ಟ, ಕ್ರಿಕೆಟ್ ನೋಡಿದ್ರೆ ಬ್ಯಾಟ್ ಇಷ್ಟ, ಬೇರೆ ಟೆನ್ನಿಸ್ ನೋಡಿದ್ರೆ ಆತನ ಟೆನ್ನಿಸ್ ರ್ಯಾಕೆಟ್ ಇಷ್ಟ, ನೀರು ಕಂಡ್ರೆ ಸ್ವಿಮ್ಮಿಂಗ್ ಇಷ್ಟ, ಪ್ರತಿಯೊಂದರಲ್ಲೂ ಎಳೆಯುತ್ತೆ. ಬಟ್ ಎಲ್ಲೋ ಮುಗುಮ್ಮ ಹಾಕ್ಬಿಡ್ತಾರೆ, ರಾಹು ಪ್ರಭಾವ ಕಟ್ಟಾಕುತ್ತೆ ಅಂತಕ್ಕಂಥದ್ದು ಪೂರ್ಣ ಕಾಳಸರ್ಪ ದೋಷ ಇದೆ. ಒಮ್ಮೆ ಹೋಗ್ಬಿಟ್ಟು ಕುಕ್ಕೆನಲ್ಲಿ ಸರ್ಪ ಸಂಸ್ಕಾರವನ್ನು ಮಾಡಿಸ್ಕೊಂಬನ್ನಿ, ಇಲ್ಲವೇ ಕಾಳಹಸ್ತಿ ಸ್ತ್ರೀ ಕಾಳಹಸ್ತೇಶ್ವರ ಜ್ಞಾನ ಪ್ರಸನ್ನಾಂಬಿಕಾ ಕ್ಷೇತ್ರ ಅಂತ ಹೇಳ್ತೇವೆ, ತುಂಬ ವಿಶೇಷವಾಗಿ ಜ್ಞಾನವನ್ನು ಕೊಡತಕ್ಕಂಥ ವಿಶೇಷ ದೈವೀ ಕ್ಷೇತ್ರ. ಒಮ್ಮೆ ಹೋಗ್ಬಿಟ್ಟು ಅಲ್ಲಿ 300 ರೂಪಾಯಿನ ಪೂಜೆಯಿಂದ 1000 ಗಟ್ಟಲೆ ಇದೆ, ನಿಮ್ಮ ಮಗನನ್ನೇ ಕುಂದಿರಿಸ್ಬಿಟ್ಟು 300 ರೂಪಾಯಿನ ಒಂದು ಪೂಜೆ ಮಾಡಿಸಿ ಆ ಬೆಳ್ಳಿ ನಾಗ ಕೊಡ್ತಾರೆ. ಶಿವನ ದರ್ಶನ ಮಾಡಿಬಿಟ್ಟು ಆ ಒಂದು ಹುಂಡಿಲಿ ಹಾಕಿ ಪ್ರಸನ್ನಾಂಬಿಕೆಯ ದರ್ಶನ ಕೂಡ ಮಾಡ್ಕೊಂಡು ಬರ್ತಕ್ಕಂಥದ್ದು ಮಾಡಿ ತುಂಬ ಬೇಗ ಫಲಪ್ರದ ಆಗ್ತಕ್ಕಂಥದ್ದಾಗುತ್ತೆ. ರಾಹು ಪ್ರಭಾವಕ್ಕೆ ಆದಷ್ಟು ನಿಮ್ಮ ಹುಡುಗನ ಕೈಯಲ್ಲಿ ಈ ತಿಂಗಳಿಗೆ ಒಂದು ಅಮಾವಾಸ್ಯೆ ಆದರೂ ಸರಿ, ಇಲ್ಲ ಯಾವುದಾದ್ರೂ ಶುಕ್ರವಾರಗಳಂದು ಮಸೀದಿ ಹತ್ರ ಭಿಕ್ಷುಕರುಗಳಿರ್ತಾರೆ, ಅಲ್ಲಿ ಸಿಹಿ ಜಾಮೂನ್ ಮಾಡ್ಕೊಂಡು ಹೋಗ್ಬಿಟ್ಟು ಕೊಟ್ಟು ಬರ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿಸಿ ಒಂದು 5 ಜನಕ್ಕಾದರೂ ತುಂಬ ಒಳ್ಳೆಯದಾಗುತ್ತೆ. ಯೋಚನೆ ಮಾಡಬೇಡಿ, ಎಲ್ಲವೂ ಫಲವೃದ್ಧಿ ಇರತಕ್ಕಂಥ ಜಾತಕ, ತುಂಬ ವಿಶೇಷ ಅಭಿವೃದ್ಧಿಯನ್ನು ಪಡೆಯುತ್ತಾನೆ, ಯೋಚನೆ ಮಾಡಬೇಡಿ. ಇರಲಿ ವೀಕ್ಷಕರೇ, ರಾಶಿ ಫಲಕ್ಕೆ ಬಂದ್ಬಿಡೋಣ. ಗುರುಜಿ, ಕಾರ್ಯಕ್ರಮದ ಪ್ರಾರಂಭದಿಂದಲೂ ನೀವು ನಮಗೆ ಹೇಳ್ತಾ ಬರ್ತಾ ಇದ್ರಿ, ಪಿತೃಗಳನ್ನ ನಾವು ಮರಿಲೇಬಾರ್ದು, ಅವರನ್ನ ಗೌರವಿಸ್ಬೇಕು ಅನ್ನೋ ರೀತಿ ಇತ್ತು ನಿಮ್ಮ ಮಾತು, ಈಗ ಏನ್ ಹೇಳ್ತಾ ಇದ್ದೀರಾ? ಖಂಡಿತ, ಅದರಲ್ಲಿ ಇನ್ನೊಂದು ಮಾತಿದೆ. ಈ ಪಿತೃಪಕ್ಷಗಳು ಮಾಡದಿದ್ದವರಿಗೆ ಶನಿ ಪ್ರಭಾವ ಕಾಣಿಸ್ಕೊಳ್ತಕ್ಕಂಥದ್ದು ಶನಿದೋಷ. ಏನಾಗುತ್ತೆ ಗೊತ್ತ, ಶನಿದೋಷ ಆದರೆ ಮೂಲ ವ್ಯಾಧಿ ಸಮಸ್ಯೆಗಳು ಅತಿ ಮುಖ್ಯವಾಗಿ ಬಾಧಿಸ್ತಕ್ಕಂಥದ್ದು, ರಕ್ತ ಮೂಲ ವ್ಯಾಧಿ ಇನ್ನೂ ದೊಡ್ಡ ಸಮಸ್ಯೆಯಾಗಿ ಬಾಧಿಸ್ತಕ್ಕಂಥದ್ದಾಗುತ್ತೆ. ಏನು ಮಾಡೋದು ಗುರುಗಳೇ, ಹೇಗೆ ಅನ್ನತಕ್ಕಂಥದ್ದೇನೂ ಇಲ್ಲ. ಯಥಾರಾಜ ತಥಾ ಪ್ರಜಾ ಅಂತ ನಾವು ಹೇಗೆ ಹೇಳ್ತೀವೋ, ಉಪ್ಪು ತಿನ್ನೋ ನೀರು ಕುಡಿಲೇಬೇಕು. ಹಿರಿಯರು ಇರುವಾಗ ನೋಡಲಿಲ್ಲ, ಹೋದ ಮೇಲೆ ತರ್ಪಣ ಬಿಡುವುದರಿಂದ ಪ್ರಯೋಜನವಿಲ್ಲ, ಇರುವಾಗಲೇ ಅವರ ಸೇವೆ ಮಾಡಿ ಹೋದ ಮೇಲೂ ಅವರ ನೆನಪಿನಲ್ಲಿ ಒಂದು 10 ಜನಕ್ಕೆ ಊಟ ಹಾಕೋದು, ದಾನ ಧರ್ಮ ಇರುವವನಾದರೆ ಬಳ್ಳ ಬಳ್ಳ ಅಳ್ಳಿ ಅಳ್ಳಿ ಕೊಡುತ್ತಾನೆ ಅಂತಕ್ಕಂಥದ್ದಂದರೆ, ಒಂದು ದೊಡ್ಡ ದೊಡ್ಡ ಮರದಲ್ಲಿ ರಾಗಿಯಿಂದ ಹಿಡಿದು ಭತ್ತದಿಂದ ಹಿಡಿದು ಗೋಧಿಯಿಂದ ಹಿಡಿದು ಆಗಿನ ಕಾಲದಲ್ಲಿ ಕೊಡ್ತಿದ್ರು, ಅನ್ನದಾನಗಳ ಛತ್ರಗಳನ್ನು ಕಟ್ಟಿಸ್ತಿದ್ರು ಅಂತಕ್ಕಂಥದ್ದು. ಇರಲಿ, ನಿಮಗೇನಾದರೂ ಆಯಿತು ಅಂದರೆ ಈ ಪಿತೃಪಕ್ಷಗಳ ಈ 15 ದಿನದಲ್ಲೂ ಆ ಹಿರಿಯರನ್ನು ನೆನೆಸ್ಕೋಬೇಕು. 15 ದಿನದಲ್ಲಿ ಒಮ್ಮೆಯಾದರೂ ನಮ್ಮ ಅಜ್ಜ ಅಜ್ಜಿ ಆ ಹಿರಿಯರು ಹೇಳಿಕೊಟ್ಟಂತಹ ಸಂಪ್ರದಾಯ ಅವರಿಂದಲೇ ನಾವು ವಿನಃ ನಮ್ಮಿಂದ ಅವರಲ್ಲ. ಊರಿಗೆ ಅರಸನಾದರೂ ಏನೇ ದೊಡ್ಡ ಒಂದು ಮಂತ್ರಿ ಪಟ್ಟ ಪದವಿ ಪಟ್ಟ ನಾನು ಊರಿಗೆಲ್ಲ ಗುರೂಜಿ ಆದರೂ ನಾನು ನಮ್ಮಮ್ಮನ ಮಗನೇ. ಸೊ ಮೊದಲು ಆ ತಂದೆ ತಾಯಿ ಹಿರಿಯರನ್ನ ನೆನೆಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ, ಅದಕ್ಕೊಂದು ಸಂಪ್ರದಾಯ ಅಂತ ಈ ಒಂದು ಮಾಸದಲ್ಲಿ ಮಾಡಿಟ್ಟಿದ್ದಾರೆ, ಅದುವೇ ಒಂದು ಪಿತೃಪಕ್ಷ. ಸೊ ಮಾಡ್ಕೋತೀರಾ ಎಲ್ಲರೂ ಅಂತಕ್ಕಂಥದ್ದು ನಾನು ಈಗಲೇ ಹೇಳ್ತಿದ್ದೆ. ಈಗ ತಾನೇ ಮೂಲ ವ್ಯಾಧಿ ಬಂದ್ಬಿಡುತ್ತೆ ಸಣ್ಣದಾಗಿ, ಎಲ್ಲೋ ಆ ಒಂದು ಜನನಾಂಗಗಳ ಸಮಸ್ಯೆಯಿಂದ ಬಳಲ್ತಕ್ಕಂಥದ್ದು, ಮಲ ಹೋಗ್ತಕ್ಕಂಥ ಆ ಒಂದು ಜಾಗದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಅಂತಕ್ಕಂಥದ್ದು, ಅದಕ್ಕೆ ಪರಿಹಾರ ಏನಾದರೂ ಇದೆಯಾ ಅನ್ನತಕ್ಕಂಥದ್ದು ಎಲ್ಲೋ ಒಂದು ಈ ಮನೆ ಮದ್ದನಾಗಿ ಈ ಒಂದು ಪಿತೃಪಕ್ಷದ ಸಮಸ್ಯೆ ಇದ್ದವರಿಗೆ, ಈ ಒಂದು ಮೂಲ ವ್ಯಾಧಿ ಸಮಸ್ಯೆ ಇರತಕ್ಕಂಥವರಿಗೆ, ಅದರಲ್ಲೂ ರಕ್ತ ಮೂಲ ವ್ಯಾಧಿ ಬ್ಲಡ್ ಪೈಲ್ಸ್ ಬ್ಲಡ್ ಪಿಸ್ತುಲ ಅನ್ನತಕ್ಕಂಥ ಸಮಸ್ಯೆ ಇರತಕ್ಕಂಥವರಿಗೆ ಒಂದು ಬೇವಿನ ತೊಗಟೆ, ತೊಗಟೆ ಕಾಂಡ ಇದೆಲ್ಲ ಗೊತ್ತೇ ಇದೆ, ನಾನು ಹಲವಾರು ಬಾರಿ ಹೇಳ್ಕೊಟ್ಟಿದ್ದೇನೆ. ತೊಗಟೆ ಅಂದರೆ ಮೇಲಿರ್ತಕ್ಕಂಥ ಹೊದಿಕೆ, ಈ ಚರ್ಮ ಅಂತ ನಾವೇನು ಹೇಳ್ತೇವೆ ನೋಡಿ, ಆ ಒಂದು ಮೇಲಿರ್ತಕ್ಕಂಥ ತೊಗಟೆ, ಅದನ್ನು ತಗೋಬಂದು ನೆರಳಿನಲ್ಲಿ ಒಣಗಿಸ್ಕೊಂಡು ಕುಟ್ಟಿ ಪುಡಿ ಮಾಡಿ ಚೂರ್ಣದ ಥರ ಒಂದು ಡಬ್ಬದಲ್ಲಿ ಹಾಕಿಟ್ಕೋಬೇಕು. ಅದನ್ನು ಮೇಕೆ ಹಾಲಿನಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಒಂದು 1/2 ಸ್ಪೂನ್ ಹಾಕಿಬಿಟ್ಟು ಪ್ರತಿನಿತ್ಯ ಬೆಳಿಗ್ಗೆ ಹಾಗೂ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಇಲ್ಲ ತಿಂಡಿ ಆದ ಒಂದು 1/4 ಗಂಟೆ 3/4 ಗಂಟೆ ನಂತರ ಸೇವಿಸ್ತಕ್ಕಂಥದ್ದು ತಪ್ಪದೆ ಮಾಡ್ತಾ ಬರಬೇಕು. ಇದು ಕಡಿಮೆ ಅಂದರೆ 48 ದಿನ ಪಥ್ಯ ಬಂದು ಆದಷ್ಟು
ಮೆಣಸಿನ ಊಟವನ್ನು ಬಿಡಬೇಕು. ಆ 48 ದಿನ ಮೆಣಸು ಕರಿಮೆಣಸು ಹಾಕಿರತಕ್ಕಂಥದ್ದು ಒಂದು ಊಟವನ್ನು ಬಿಡುವುದರಿಂದ ತುಂಬ ಶ್ರೇಷ್ಠ, ಬೇಗ ಫಲವೃದ್ಧಿ ಆಗುತ್ತೆ. ನೀವು ಇಲ್ಲ ಅಂತ ಹೇಳಿದಂದ್ರೆ ಉಷ್ಣ ಮಾಡೋದು ಮಾಡಿಟ್ಕೋತಾನೆ ಇದ್ದೀರಾ, ಅದು ಇನ್ನಷ್ಟು ಕರುಳಿನ ಸಮಸ್ಯೆಗಳು ಬೇರೆ ಇನ್ನೇನಾದರೂ ಸಮಸ್ಯೆಗಳಾಗ್ತಕ್ಕಂಥದ್ದು ಆಗಿಬಿಡುತ್ತೆ. ಎಚ್ಚರಿಕೆ. ವೀಕ್ಷಕರೇ, ವಿರಾಮಕ್ಕೂ ಮುನ್ನ ನಾನು ನಿಮ್ಗೇನೋ ಒಂದು ಮಾತನ್ನ ಹೇಳಿದ್ದೆ, ನೆನಪಿದೆಯಾ? ನಮ್ಮ ಈ ಕಾರ್ಯಕ್ರಮಕ್ಕೆ ದೇವಿ ಬರ್ತಿದ್ದಾಳೆ ಅಂತ. ನೀವೆಲ್ಲರೂ ಬಹಳ ಕಾತರರಾಗಿ ಕಾಯ್ತಿದ್ದೀರಾ ಅಂತ ಭಾವಿಸ್ತೀನಿ. ಯಾರಪ್ಪ ಅದು ದೇವಿ, ಏನವರ ಸಮಸ್ಯೆ ಅಂತ ತಿಳಿಯೋಣ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ, ಸ್ವಾಗತ ಬಿಡೋಣ. ನಮಸ್ತೆ ದೇವಿ, ನಿಮ್ಗೆ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ಶಂಕರ. ನಾನು ದುರ್ಗಾಪುರದಿಂದ ಬಂದಿದ್ದೀನಿ. ನಮ್ಮಪ್ಪ ಸದಾಶಿವ ಅಯ್ಯರ್, ನಮ್ಮಮ್ಮ ಪಾರ್ವತಿ, ಅಮ್ಮನವ್ರಿಗೆ ಹರಕೆ ಹೊತ್ತಿದ್ರಿಂದ ನಾನು ಹುಟ್ಟಿದ್ದೀನಿ. ಮುಂಚೆ ನಾವು ಮೈಸೂರು ಚಾಮುಂಡಿ ಬೆಟ್ಟ ಕ್ಷೇತ್ರ ದರ್ಶನ ಮಾಡ್ಕೊಂಬಂದ್ವಿ. ನಂತರ ಶೃಂಗೇರಿ ಶಾರದಾಂಬೆ, ಆಮೇಲೆ ಹೊರನಾಡಿಗೆ ಹೋಗಿದ್ವಿ. ಈಗ ಕೊಲ್ಲೂರಿಗೆ ಹೊರಟಿದ್ದೀವಿ. ಕೊಲ್ಲೂರು ಮಹಿಮೆ ಏನು ಅಂತ ತಿಳಿಸ್ಕೊಡ್ತೀರಾ ಗುರುಜಿ? ಖಂಡಿತ ತಾಯಿ, ಖಂಡಿತ ಪ್ರಯತ್ನ ಮಾಡೋಣ. ದೇವಿ ಕ್ಷೇತ್ರ, ಕೊಲ್ಲೂರು ಕ್ಷೇತ್ರ ಅಂತ ಹೇಳಿದ್ರೇ ತುಂಬ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ. ಕೂಲ ಅನ್ನತಕ್ಕಂಥ ಒಬ್ಬ ಮಹರ್ಷಿ ಇದ್ರಂತೆ, ಅವರಿಗೆ ಈ ಶಿವನ ಮೇಲೆ ತುಂಬ ಅಪರಿಮಿತವಾಗಿರ್ತಕ್ಕಂಥ ಒಂದು ಭಕ್ತಿ. ತಪಸ್ ಮಾಡಿ ಆ ಭಗವಂತನನ್ನು ನಿತ್ಯ ಧ್ಯಾನ ಮಾಡಬೇಕು, ನಿತ್ಯ ಪೂಜೆ ಮಾಡಬೇಕು ಅನ್ನತಕ್ಕಂಥ ಸಂಕಲ್ಪ. ಸೊ ತಪಸ್ ಮಾಡ್ತಿರ್ಬೇಕಾದ್ರೆ ಶಿವ ಅವರ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ ಏನು ಬೇಕು ಅಂತ ಕೇಳಿದ್ರಂತೆ. ಆ ಭೋಲಾನಾಥನನ್ನು ನೋಡ್ತಿದ್ದ ಹಾಗೆ ಅವರು ಹಾಗೇ ಮರೆತು ಬಿಟ್ರಂತೆ. ಸ್ವಾಮಿ, ಸದಾ ನಿನ್ನ ಸೇವೆ ಮಾಡ್ತಿರ್ಬೇಕು, ಸದಾ ನಿನ್ನ ಪೂಜೆ ಮಾಡಬೇಕು, ಸದಾ ನಿನ್ನ ಧ್ಯಾನದಲ್ಲೇ ಇರಬೇಕು ಅಂತ ಕೇಳಿಕೊಂಡಾಗ ಆಯ್ತಪ್ಪ ಅಂತ ಹೇಳಿ ಅಲ್ಲೇ ಒಂದು ಶಿವಲಿಂಗವನ್ನು ಪ್ರಸಾದಿಸಿದ್ರಂತೆ. ಅದು ನೋಡಿದ ಮೇಲೆ ಆ ಕೋಲ ಮಹರ್ಷಿಗಳು ಹೇಳಿದ್ರಂತೆ, ಸ್ವಾಮಿ ನಿಮ್ಮೊಬ್ಬರನ್ನೇ ಅಲ್ಲ, ಅಮ್ಮನನ್ನೂ ಪೂಜೆ ಮಾಡಬೇಕು, ನನಗೆ ಅಂಥ ಭಾಗ್ಯ ಕರುಣಿಸಿ ಅಂದಾಗ ಆಲ್ರೆಡಿ ಶಿವಲಿಂಗ ಬಂದುಬಿಟ್ಟಿದೆ ಅಲ್ಲಿ. ಸರಿ, ಆ ದೇವಿ ಸ್ವರ್ಣರೇಖೆಯ ರೂಪದಲ್ಲಿ ಆ ಶಿವಲಿಂಗದಲ್ಲಿ ಕಾಣಿಸ್ಕೊಂಡ್ಲಂತೆ. ಆವತ್ತಿನಿಂದ ಆ ಕೊಲ್ಲೂರು ಕೊಡಚಾದ್ರಿ ಕ್ಷೇತ್ರ ಸೌಪರ್ಣಿಕಾ ನದಿಯ ತೀರದಲ್ಲಿ ಆ ಒಂದು ಕೋಲಾ ಮಹರ್ಷಿಗಳು ತಪಸ್ಸನ್ನು ಆಚರಿಸಿ ಆ ಭಗವಂತನೇ ಸ್ವಯಂಭೂಲಿಂಗವಾಗಿ ಆ ಶಿವಶಕ್ತಿ ಇಬ್ಬರ ಸಂಗಮದ ಅಪರೂಪ ಕ್ಷೇತ್ರ ಅಲ್ಲಿ ನೆಲೆಸಿದೆ ಅನ್ನತಕ್ಕಂಥ ಮಾತು. ಹಾಗೆ ಅದಕ್ಕೆ ಶಂಕರಾಚಾರ್ಯರ ಒಂದು ಹಿನ್ನೆಲೆ ಕೂಡ ಇದೆ. ಅವರಿಗೆ ಅಮ್ಮನ ಮೇಲೆ ತುಂಬ ಪ್ರೀತಿ, ಒಲಿಸ್ಕೋತಾರೆ, ಪೂಜೆ ಮಾಡಿ ಅಮ್ಮ ಧರೆಗಿಳಿದು ಬರ್ತಾಳೆ. ಆ ದೇವಿ ಏನು ಬೇಕು ಅಂದರೆ ನನ್ನೂರಿಗೆ ಬರಬೇಕಮ್ಮ ಅಂತ ಹೇಳ್ತಾರೆ. ನನ್ನೂರು ಅಂದರೆ ಶಂಕರಾಚಾರ್ಯರದ್ದು ಇನ್ಯಾವುದು ಅಲ್ಲ, ಅದು ಕೇರಳ ಕಾಲಡಿ ಅನ್ನತಕ್ಕಂಥ ಕ್ಷೇತ್ರ. ಇವತ್ತಿನ ಒಂದು ಎರ್ನಾಕುಲಂ ಹತ್ರ ಬರುತ್ತೆ. ಸೋ ಹೇಳಿದಾಗ ದೇವಿ ಆಯಿತು ಅಂತ. ಆ ಅಮ್ಮನಿಗೆ ಆಸೆ ಇರುತ್ತೆ ಅಲ್ಲಿರಬಾರ್ದು, ನಾನು ಕೊಡಚಾದ್ರಿನಲ್ಲೇ ಇರಬೇಕು ಅಂತ. ಸರಿ, ನಾನು ನಿನ್ನ ಹಿಂದ್ಗಡೆನೆ ಬರ್ತೇನೆ, ನೀನು ಮುಂದ್ಗಡೆ ಹೋಗಪ್ಪ ಅಂತ. ನೀನು ನಾನು ಹಿಂದ್ಗಡೆನೆ ಬರ್ತಿದ್ದಿ ಅಂತ ಹೆಂಗಮ್ಮ ಗೊತ್ತಾಗುತ್ತೆ ಅಂದರೆ ನನ್ನ ಕಾಲ್ಗೆಜ್ಜೆ ಸದ್ದು ಮಾಡ್ತಾ ಇರುತ್ತೆ, ಅದನ್ನು ಅನುಸರಿಸ್ತಾ ನೀನು ಕೇಳಿಸ್ತಾ ಹೋಗ್ತಾ ಇರು, ನೀನು ಹಿಂದ್ಗಡೆ ಬರ್ತಿದ್ದೀನಿ ಅನ್ನೋದಕ್ಕೆ ಒಂದು ಸಾಕ್ಷಿ ಅದು. ಸಾಮಾನ್ಯರಿಗೆ ಕಣ್ಣಿಗೆ ಕಾಣಿಸ್ಬಾರ್ದಲ್ವಾ, ನೀನು ತಪಸ್ಸು ಮಾಡಿ ಮೆಚ್ಚಿಸ್ಕೊಂಡಿರೋದು ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಶಂಕರಾಚಾರ್ಯರು ಮುಂದಕ್ಕೆ ಬರ್ತಾ 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 ಒಂದು ಹಂತದಲ್ಲಿ ಕೇಳಿಸೋದೇ ಇಲ್ವಂತೆ ಆ ಕಾಲ್ಗೆಜ್ಜೆ ಸದ್ದು. ಅದು ಏನಾಯಿತು ಅಂತ ಹೇಳಿಬಿಟ್ಟು ಆ ಅಮ್ಮ ಆಗ ಒಂದು ಮಾತು ಹೇಳಿರ್ತಾಳಂತೆ, ಯಾವುದೇ ಕಾರಣಕ್ಕೂ ಒಂದು ಸಾರಿ ನಂಬಿಕೆ ಇಟ್ಟ ಮೇಲೆ ಹಿಂದಕ್ಕೆ ತಿರುಗಿ ನೋಡಬಾರ್ದು, ನಿನ್ನ ಊರು ಬರೋವರೆಗೂ ತಿರುಗಿ ನೋಡಬಾರ್ದು ಅಂತ. ಸದ್ದೇ ಇಲ್ವಲ್ಲ, ಏನಾಯಿತು ಅಂತ ಹೇಳಿ ಒಂದು ಕ್ಷಣಕ್ಕೆ ಹಿಂದ್ಗಡೆ ತಿರುಗ್ತಾರಂತೆ. ಆಗಲ್ಲೊಂದು ವಿಸ್ಮಯ ನಡೀತು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಕಾದ ಗುರುಜಿ, ವಿರಾಮಕ್ಕೂ ಮುನ್ನ ಬಹಳ ಸೊಗಸಾಗಿ ವಿವರಣೆಯನ್ನ ನೀಡ್ತಾ ಇದ್ರಿ ದೇವಿಗೆ. ಅದೇನಪ್ಪಾ ಅಂದ್ರೆ ದೇವಿ ತನ್ನ ಕಾಲ್ಗೆಜ್ಜೆಯ ಸದ್ದನ್ನ ನಿಲ್ಲಿಸ್ಬಿಡ್ತಾಳೆ, ಮುಂದೇನಾಗತ್ತೆ ತಿಳಿಸ್ತೀನಿ ಅಂತ ಹೇಳ್ತಿದ್ರಿ. ಏನಾಗತ್ತೆ ಗುರುಜಿ ಆ ವಿಸ್ಮಯ ಸಂಗತಿ? ಖಂಡಿತ, ಅಲ್ಲೇ ಒಂದು ವಿಶೇಷವಾದಂತ ಸ್ವಯಂಭೂಲಿಂಗ ಆ ದೇವಿಯ ಒಂದು ಸ್ವರ್ಣರೇಖೆಯಿಂದ ನಿರ್ಮಿತ ಆಯ್ತು. ಅಯ್ಯೋ, ನಾನು ಎಂಥ ತಪ್ಪು ಮಾಡ್ಕೋಬಿಟ್ಟೆ, ನನ್ನೂರಿಗೆ ನನ್ನ ದೇವಿಯನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗ್ಲಿಲ್ವೇ ಅನ್ನೋ ಒಂದು ನೋವಿನಿಂದ ಅಂದಾಗ, ಪರವಾಗಿಲ್ಲ, ನಿನ್ನೂರಿನವರು ಕೂಡ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗಲಿ ಅನ್ನೋ ಒಂದು ವರವನ್ನು ಶಂಕರಾಚಾರ್ಯರಿಗೆ ಆ ದೇವಿ ಕೊಡ್ತಕ್ಕಂಥದ್ದು. ಅದುವೇ ಕೊಲ್ಲೂರು ಮೂಕಾಂಬಿಕೆ, ಮೂಕಾಸುರನನ್ನು ವಧೆ ಮಾಡಿದಂಥ ಆ ಮಹಾಪ್ರಣವ ಶಕ್ತಿ ಅಲ್ಲಿ ನೆಲೆಸಿದ್ದು. ಓಂಕಾರ ಶಕ್ತಿ, ಅಗ್ನಿತೀರ್ಥ ಕ್ಷೇತ್ರ ಅಂತ ಹೇಳ್ತೇವೆ, ಸೌಪರ್ಣಿಕಾ ಕ್ಷೇತ್ರ ಅಂತ ಹೇಳ್ತೇವೆ, ಕೊಡಚಾದ್ರಿ ಕ್ಷೇತ್ರ ಅಂತ ಹೇಳ್ತೇವೆ, ಪರಶುರಾಮರಿಂದ ನಿರ್ಮಿತವಾಗಿರ್ತಕ್ಕಂಥ ಕ್ಷೇತ್ರ ಅನ್ನತಕ್ಕಂಥದ್ದು. 9
ಪುಣ್ಯಕ್ಷೇತ್ರಗಳಲ್ಲಿ ಬಹುದೊಡ್ಡ ವಿಶೇಷತೆ ಉಳ್ಳಂಥ ಕೊಲ್ಲೂರು ಕ್ಷೇತ್ರ. ಈ ಕೊಲ್ಲೂರು ಕ್ಷೇತ್ರಕ್ಕೆ ಇನ್ನೊಂದು ಹಿನ್ನೆಲೆ ಕೂಡ ಇದೆ. ನೋಡಿ, ಶಂಕರಾಚಾರ್ಯರು ಇಲ್ಲಿ ಚಂದ್ರಮೌಳೇಶ್ವರ ದೇವರನ್ನು ಪ್ರತಿಷ್ಠಾಪಿಸಿದ್ದಾರೆ. ಹಾಗೆ ದೇವಿ ಮುಂದಗಡೆ ಆ ಪಂಚಲೋಹದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಶ್ರೀಚಕ್ರವನ್ನು ಕೂಡ ಪ್ರತಿಷ್ಠಾಪಿಸಿ ಆ ಒಂದು ಶಕ್ತಿ ತುಂಬಿಸಿದ್ದಾರೆ. ಮಾಂಗಲ್ಯ ಪ್ರದಾಯಿನಿ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈಕೆ. ಯಾರಿಗೆ ಮಾಂಗಲ್ಯ ದೋಷವಿದ್ದರೂ ಈ ದೇವಿಯ ದರ್ಶನ ಮಾಡಿದರೆ, ಈ ದೇವಿಯ ಬಳಿ ಸಂಕಲ್ಪ ಕಟ್ಟಿಕೊಂಡರೆ ಆ ಮಾಂಗಲ್ಯ ವೃದ್ಧಿಯಾಗುವುದು. ಮಾಂಗಲ್ಯವಿಲ್ಲದವರಿಗೂ ಮಾಂಗಲ್ಯ ಭಾಗ್ಯ, ಮಾಂಗಲ್ಯವಿದ್ದು ಎಲ್ಲೋ ಗಂಡನಿಗೆ ಎಲ್ಲ ಹೆಣ್ಣುಮಕ್ಕಳು ಬಯಸೋದು ನನ್ನ ಮಾಂಗಲ್ಯ ಗಟ್ಟಿಯಾಗಿರಲಿ ಅಂತಕ್ಕಂಥದ್ದು. ಸೊ ಅಂಥ ಒಂದು ಮಾಂಗಲ್ಯ ದೋಷ, ಕಳತ್ರ ದೋಷ, ಕುಜದೋಷ, ಆ ಒಂದು ಎಲ್ಲೋ ವಿಚ್ಛೇದನಾ ದೋಷ, ಈ ರೀತಿ ಏನೋ ಒಂದು ಎಡವಟ್ಟಾಗುತ್ತೆ ಅಂದಾಗ ಅಲ್ಲಿಗೆ ಹೋಗಿ ಆ ಕೊಲ್ಲೂರು ಮೂಕಾಂಬಿಕೆಯಲ್ಲಿ ಸಂಕಲ್ಪ ಮಾಡಿಕೊಂಡ್ರೆ ಆ ದೋಷ ತಕ್ಕಮಟ್ಟಿಗೆ ಕಡಿಮೆ ಆಗುತ್ತೆ, ನಿವಾರಣೆ ಆಗುತ್ತೆ ಅಂತಕ್ಕಂಥದ್ದಿದೆ. ಇದಕ್ಕೆ ಹಿನ್ನೆಲೆ ಕೂಡ ತುಂಬ ಅದ್ಭುತವಾಗಿದೆ. ಹಿಂದೆ ಶಂಕರಾಚಾರ್ಯರು ಜನಿಸಿದ ಮೇಲೆ ತಂದೆ ಇರಲಿಲ್ಲ, ಪುಟ್ಟು ಬಾಲಕ, ತಾಯಿ ವಿಧವೆಯಾಗಿರ್ತಾರೆ. ಇವರು ಸನ್ಯಾಸಿ ದೀಕ್ಷೆ ತಗೊಂಡು ದೇಶ ವಿದೇಶ ಎಲ್ಲ ಸುತ್ತಕೊಂಡು ಆ ಒಂದು 32ನೇ ವಯಸ್ಸಿಗೆಲ್ಲ ಎಲ್ಲ ವಿದ್ಯೆಗಳು ಕಲಿತು ಬಿಟ್ಟಿರ್ತಾರೆ. ಅವರಮ್ಮ ಕೇಳ್ಕೊಂಡಿರ್ತಾರೆ, ಶಂಕರ ನಾನು ತೀರ್ಕೋಬೇಕಾದ್ರೆ ನೀನು ನೋಡಬೇಕು ಅಂತ ಹೇಳಿರ್ತಾರೆ. ಆಗ ಮಾತು ಕೊಟ್ಟಿರ್ತಾರೆ, ಎಲ್ಲಿದ್ದರೂ ಬರ್ತೇನಮ್ಮ ನಿನ್ನನ್ನು ನೋಡಲಿಕ್ಕೆ, ಆಗ ನನ್ನ ನೆನೆಸ್ಕೋ ಅಂತ. ಆ ಪ್ರಾಣ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ವಿಧವೆಯಾಗಿದ್ದಂಥ ತಾಯಿ ಜೀವ ನೆನೆಸ್ಕೊಂಡಾಗ ಶಂಕರಾಚಾರ್ಯರು ಪ್ರತ್ಯಕ್ಷರಾಗ್ತಾರೆ. ಸರಿ ನೋಡಿ, ಆ ಶಂಕರನನ್ನು ನೋಡಿ ಜೀವ ಬಿಡ್ತಕ್ಕಂಥದ್ದು ಆ ಎತ್ತ ತಾಯಿ. ಅದಾದಮೇಲೆ ಊರವ್ರನ್ನೆಲ್ಲ ಕರೆದು ಮುಂದಿನ ಕಾರ್ಯಕ್ರಮ, ಯಾಕಂದರೆ ಇವರು ಸನ್ಯಾಸಿ ಆಗಿರ್ತಾರೆ, ಹುಟ್ಟು ಹಾಗಿಲ್ಲ, ಆ ಒಂದು ಅಂತ್ಯಕಾರ್ಯದಲ್ಲಿ ಪಾಲ್ಗೊಳ್ಳೋ ಹಾಗಿಲ್ಲ, ಎಲ್ಲರನ್ನು ಕರೆದು ಹೇಳಿದ್ರೆ ಯಾರೂ ಬರೋದಿಲ್ಲ, ವಿಧವೆ ನಾವು ಮಾಡೋದಾ, ಹಿಂದಿಲ್ಲ ಮುಂದಿಲ್ಲ, ಇವನೇನೋ ಹೋಗ್ಬಿಟ್ಟು ಮೋಡಿ ವಿದ್ಯೆ ಕಲ್ತ್ಕೊಂಡು ಬಂದ್ಬಿಟ್ಟಿದ್ದಾನೆ, ಹಾಗೆ ಹೀಗೆ ಅಂತೆಲ್ಲ ಹೇಳಿದಾಗ ಆ ಹೆತ್ತು ಜೀವ, ವಿಧವಾ ಜೀವ, ಸತ್ತ ಮೇಲೂ ಬದುಕಿದ್ದಾಗಲೂ ಚಿತೆ ಇಟ್ಟು ಬಿಟ್ಟರು, ಸತ್ತ ಮೇಲೂ ಚಿತೆ ಇಡ್ಲಿಕ್ಕೆ ಯಾರೂ ಬರ್ತಿಲ್ಲ ಅಂತ ಕಣ್ಣೀರು ಹಾಕ್ತಾ ನೀನಿಲ್ವಮ್ಮ ಅಂತ ಹೇಳಿದ ತಕ್ಷಣವೇ ಅಲ್ಲೇ ಅಗ್ನಿ ಬಿತ್ತಂತೆ ಆ ತಾಯಿ ಜೀವಕ್ಕೆ. ಸುಡುತ್ತಾ ಸುಡುತ್ತಾ ತುಂಬ ಕಣ್ಣೀರು ಹಾಕ್ತಾ ನನ್ನ ತಾಯಿಗೆ ಬೆಂಕಿ ಇಡುವಷ್ಟರ ಮಟ್ಟಕ್ಕೂ ಮನುಷ್ಯನಲ್ಲಿ ಒಂದು ಸ್ವಾರ್ಥ ಧರ್ಮ ಅನ್ನೋದು ಬಂದ್ಬಿಟ್ಟಿದೆ, ಈ ಊರಿಗೆ ಊರೇ ವಿಧವೆಯಾಗಿ ಹೋಗಲಿ ಅಂತ ಶಾಪ ಇಡ್ತಾರಂತೆ. ಅದನ್ನು ಕೇಳಿ ಒಬ್ಬ ಸನ್ಯಾಸಿ ಆದವನು, ಬ್ರಹ್ಮಚಾರಿ ಆದವನು ಇಟ್ಟಂಥ ಶಾಪ ಘೋರವಾಗಿದ್ದು ಅಂತ ಅಷ್ಟಮಂಗಳ ಪ್ರಶ್ನೆ ಅನ್ನೋದನ್ನು ತೋರಿಸ್ಕೊಟ್ಟವರೇ ಶಂಕರಾಚಾರ್ಯರು ಅನ್ನೋ ಒಂದು ಮಾತು ಹೇಳ್ತಾರೆ. ಇಡೀ ಊರಿಗೆ ಊರೇ ಓಡಿ ಬರುತ್ತೆ, ತಪ್ಪಾಗ್ಬಿಡ್ತು ಸ್ವಾಮಿ ಕ್ಷಮಿಸಿ ಅಂದಾಗ ನಾನು ಇಟ್ಟ ಶಾಪ ವಾಪಸ್ ತಗೊಳೋಕ್ಕಾಗಲ್ಲ, ನನಗೂ ಗೊತ್ತಿಲ್ಲ, ನೀವು ಮಾಡಿದ್ದು ನೀವೇ ಅನುಭವಿಸ್ಬೇಕು ಅಂತಾರೆ. ಇಲ್ಲ, ಹೇಗಾದರೂ ದಯಪಾಲಿಸಿ ಅಂದಾಗ ನನ್ನಮ್ಮನನ್ನು ಜಗತ್ತಿಗೆ ಇಳಿಸ್ತೇನೆ, ಅಲ್ಲಿಗೆ ಬಂದು ಆ ಅಮ್ಮನನ್ನು ದರ್ಶನ ಮಾಡಿ ಆ ಮಾಂಗಲ್ಯ ಪ್ರದಾಯಿನಿಯನ್ನು, ಸೊ ಆ ಮಾಂಗಲ್ಯ ದೋಷ ಹೋಗುತ್ತೆ. ಆದರೆ ಒಂದು ನಿಯಮ, ಇನ್ನು ಮೇಲೆ ಇಲ್ಲಿರುವ ಹೆಣ್ಣುಮಕ್ಕಳೆಲ್ಲ ವಿಧವೆಯರು ಹಾಕ್ತಕ್ಕಂಥ ಬಿಳಿ ವಸ್ತ್ರವನ್ನೇ ಧರಿಸಬೇಕು ಅಂತ ಮಾತು ಹೇಳ್ತಾರೆ. ಆವತ್ತಿನಿಂದ ಕೇರಳದಲ್ಲಿ ಎಲ್ಲ ಹೆಣ್ಣುಮಕ್ಕಳು ಬಿಳಿ ವಸ್ತ್ರವನ್ನೇ ಧರಿಸೋದು ನೀವು ಬೇಕಾದ್ರೆ ಗಮನಿಸಬಹುದು. ಇವತ್ತಿಗೂ ಪ್ರತಿಯೊಬ್ಬ ಮಲಯಾಳಿ ಕೇರಳಿಗ ನಮ್ಮ ಕೊಲ್ಲೂರು ಕ್ಷೇತ್ರಕ್ಕೆ ಬಂದು ಅಮ್ಮನ ದರ್ಶನ ಮಾಡಿ ಅಮ್ಮನಿಗೆ ಹರಕೆ ಹೊಪ್ಪಿಸಿ ದರ್ಶನ ಮಾಡಿ ಹೋಗೇ ಹೋಗ್ತಾರೆ, ತಮ್ಮ ಮಾಂಗಲ್ಯವನ್ನು ಉಳಿಸ್ಕೊಳ್ಳಿಕ್ಕೆ ಅನ್ನತಕ್ಕಂಥ ಪ್ರತೀತಿ ಇದೆ. ಈಗಲೂ ನಡೀತಿದೆ ಅಂಥ ಒಂದು ಸಂಪ್ರದಾಯ. ಅದಷ್ಟೇ ಅಲ್ಲ, ಅಮ್ಮನ ಪವಾಡಗಳು ಒಂದಲ್ಲ ಎರಡಲ್ಲ ನೂರಲ್ಲ ಸಾವಿರಾರು. ಇವತ್ತು ಇಸೈ ಜ್ಞಾನಿ ಅಂತ ಹೇಳ್ತೇವೆ, June 2 or 3 ಕೊಟ್ಟಿದ್ದು ಅಂತ ನೆನಪು ನನಗೆ. ಅಂಥ ಒಂದು ಇಸೈ ಜ್ಞಾನಿ ಇಳೆಯರಾಜ ಅವರು ತುಂಬ ಖುಷಿಯಿಂದ ಹೇಳ್ಕೋತಾರೆ. ಒಂದು ಕಾಲಘಟ್ಟದಲ್ಲಿ ರಸ್ತೆ ಬದಿಯಲ್ಲಿ ನಿಂತಿದ್ದಂಥ ಒಬ್ಬ ಸಾಮಾನ್ಯ ಸಂಗೀತಗಾರ ಇವತ್ತು ಸಂಗೀತ ಬ್ರಹ್ಮ ಅಂತ ಅನ್ನಿಸ್ಕೊಂಡಿದ್ದಾರೆ. ಅಂಥ ಒಂದು ಸಂಗೀತ ಬ್ರಹ್ಮ ಆಗಲಿಕ್ಕೆ ಈ ದೇವಿಯೇ ಕಾರಣ ಅನ್ನತಕ್ಕಂಥ ನಂಬಿಕೆ. ಇವತ್ತಿಗೂ ಅವರು ವರ್ಷಕ್ಕೊಮ್ಮೆ ಆದರೂ ನಮ್ಮ ಕೊಲ್ಲೂರು ಕ್ಷೇತ್ರಕ್ಕೆ ಭೇಟಿ ಕೊಡ್ತಾರೆ. ಒಬ್ಬ ಸಾಮಾನ್ಯ ಕತ್ತಿ ಕಬ್ಬಿಣ ಇಟ್ಕೊಂಡು ಬಡೀತಿದ್ದಂಥ ಒಬ್ಬ ಯುವಕ, 36 ವಯಸ್ಸು, ನೋಡೋರಿಲ್ಲ ಕೇಳೋರಿಲ್ಲ, ಸೂಪರ್ ಸ್ಟಾರ್ ಆಗ್ತಾರೆ. ಯಾವ ಮಟ್ಟಕ್ಕೆ ಸೂಪರ್ ಸ್ಟಾರ್ ಆಗ್ತಾರೆ ಅಂದರೆ, ಒಂದು ಮನುಷ್ಯ ನೆತ್ತಿ ಈಗಲೂ ಬಡ್ಕೋತಿದ್ದಾನಂತೆ, ಎಂಥ ಎಡವಟ್ಟು ಮಾಡಿಟ್ಕೊಂಡೆ ಅಂತ. ಆ ಮಟ್ಟದ ಸೂಪರ್ ಸ್ಟಾರ್ ಆಗಿ ಒಂದು ಚಲನಚಿತ್ರರಂಗದಿಂದ ರಾಜಕೀಯಕ್ಕೆ ಬಂದು ಮಲಗಿದ್ದ ಜಾಗದಲ್ಲೇ ಎಲೆಕ್ಷನ್ ನಿಂತು ಗೆಲ್ತಾರೆ.
ಅವರು ಕೂಡ ಈ ದೇವಿಯ ಒಂದು ಶಕ್ತಿಯಿಂದಲೇ ನನಗೆ ಇಷ್ಟೆಲ್ಲ ಸಿಕ್ಕಿದ್ದು ಅಂತ ಹೇಳ್ತಿದ್ರು. ಇನ್ಯಾರು ಅಲ್ಲ, ಎಂ ಜಿ ರಾಮಚಂದ್ರನ್. ಅವರು ಮೊದಲಿದ್ದಿದ್ದು ಡಿ ಎಂ ಕೆ ಪಕ್ಷದಲ್ಲಿ, ಕರುಣಾನಿಧಿ ಅವರ ಹತ್ರ ಒಂದು ಸಹಾಯಕರಾಗಿರ್ತಾರೆ ಅಂತ ಕರುಣಾನಿಧಿ ಇವತ್ತು ಹೇಳ್ಕೊತಾರಂತೆ. ಎಂಥ ಎಡವಟ್ಟಾಯ್ತು, ಅವರನ್ನು ರಾಜಕೀಯ ಕರ್ಕೊ ಬಂದಿದ್ದು ನಾನೇ, ಅವರಿಂದ ನನ್ನ ಪಕ್ಷಕ್ಕೆಲ್ಲ ಉಳಗಾಲವಿಲ್ಲದೆ ಹೋಯಿತು ಅಂತ. ಹಾಗೆ ಇನ್ನೊಂದು ಇಸೈ ಜ್ಞಾನಿ, ಸಂಗೀತ ಅನ್ನೋದು ತುಂಬ ದಕ್ಷಿಣ ಭಾರತದಲ್ಲಿ ಒಂದು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಕಲಿತು ಅರೆದು ಕುಡಿದು ಅದರಲ್ಲಿಯೇ ಒಂದು ಮಧುರಾನುಭೂತಿಯನ್ನು ತುಂಬಿಸಿದಂಥ ಏಕೈಕ ಸಂಗೀತಗಾರ, ಸಂಗೀತ ಹಿನ್ನೆಲೆ ಸಂಗೀತ ಹೇಳ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ತಾರೆ. ಮಿಕ್ಕದವರೆಲ್ಲ ಆಮೇಲೆ ಬಂದಂಥವರು, ಸ್ವಲ್ಪ ತಿಳ್ಕೊಂಡಿರೋರು ಅಂತ ಹೇಳ್ತಾರೆ. ಆದರೂ ಆ ವ್ಯಕ್ತಿ ಇವತ್ತಿಗೂ ಇಲ್ಲ ಇಲ್ಲ, ನಾನಿನ್ನೂ ಕಲಿಯೋದು ಆರಂಭನೇ ಆಗಿಲ್ಲ ಅಂತಾರೆ. ಅಂತ ಜೇಸುದಾಸ್ ಕೂಡ ಇದೇ ನಮ್ಮ ದೇವಿಯ ಒಂದು ಉಪಾಸಕರೇ. ಅವರು ಹೇಳೋದಿದೆ, ಈ ದೇವಿಯಿಂದಲೇ ನನಗೂ ಈ ಒಂದು ಶಕ್ತಿ ಬಂದಿದ್ದು ಅಂತ. ಅಷ್ಟು ಒಂದು ವಿಶೇಷತೆ ಉಳ್ಳಂಥ ನಮ್ಮ ಕೊಲ್ಲೂರು ಕ್ಷೇತ್ರದ ಒಂದು ಮಹಿಮೆ ನಮ್ಮ. ಸೊ ಹೇಗೂ ಕೊಲ್ಲೂರಿಗೆ ಹೋಗ್ತಿದ್ದೀರಾ, ದೇವಿ ದರ್ಶನ ಮಾಡಿ ಒಳ್ಳೆಯದಾಗಲಿ. ನೀವು ನೆನೆಸಿದ ಕೋರಿಕೆಗಳು ಸಿದ್ಧಿಯಾಗಲಿ, ನಿಮ್ಮ ತೊಂದರೆಗಳು, ನಿಮ್ಮ ಮಾವನವರ ತೊಂದರೆಗಳು ಎಲ್ಲದರಿಂದಲೂ ಪಾರಾಗಿ. ಕೊಲ್ಲೂರು ಕ್ಷೇತ್ರದ ಮಹಿಮೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಗುರುಜಿ. ನಮಸ್ತೆ ಶಂಕರ. ಪ್ರಿಯ ವೀಕ್ಷಕರೇ, ಸೋಮವಾರದಿಂದ ಶುಕ್ರವಾರ ರಾತ್ರಿ 9:30 ಕೊಲ್ಲೂರು ವಿಶೇಷ ಸಂಚಿಕೆ ತಪ್ಪದೆ ನೋಡಿ ದೇವಿ ಧಾರಾವಾಹಿ. ನಮಸ್ಕಾರ. ದೇವಿ, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಗುರುಜಿ. ಇಂದು ಕೂಡ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ, ಅದರಲ್ಲೂ ಬಹುಮುಖ್ಯವಾಗಿ ಪಿತೃಪಕ್ಷದ ಕುರಿತು ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ನಮಸ್ತೆ ಶಂಕರ. ವೀಕ್ಷಕರೇ, ಹೊರಡೋ ಹೊತ್ತಾಗ್ತಿದೆ, ಮತ್ತೆ ನಾಳೆ ಬಹಳಾನೇ ವಿಶೇಷವಾದಂತಹ ಗಾಂಧಿ ಜಯಂತಿ ಇದೆ. ಹಾಗಾಗಿ ಗುರುಜಿಯವರು ಸಾಕಷ್ಟು ವಿಚಾರಗಳನ್ನ ಹೊತ್ತು ಬರ್ತಾರೆ, ತಪ್ಪದೆ ವೀಕ್ಷಿಸಿ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮ ಅಂತ ಹೇಳ್ತಾ ಹೋಗ್ ಬರೋದಾ? ನಮಸ್ಕಾರ. ಓಂ ಬ್ರಹ್ಮಾನಂದ ಓಂಕಾರ.